ಸ್ಥಳೀಯ ಬಿಜೆಪಿ ನಾಯಕರ ನಡೆಗೆ ಬೇಸತ್ತು ಬಿಜೆಪಿ ಪಕ್ಷ ತ್ಯಜಿಸುತ್ತಿದ್ದೇನೆ, ಮುಖಂಡ ಚೇತನ್ ದೇಮಟಿ ಹೇಳಿಕೆ. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಬಿಜೆಪಿ ಘಟಕದ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ಹಾಗೂ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ನೀಡಿ ನಮ್ಮ ಸುದ್ದಿವಾಹಿನಿಗಳಿಗೆ ಆಮಂತ್ರಿತ ಸಂದರ್ಶನ ನೀಡಿದ ಪಟ್ಟಣದ ಬಿಜೆಪಿ ಮುಖಂಡರಾದ ಚೇತನ್ ದೇಮಟಿಯವರೊಂದಿಗೆ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರು ಮುಕ್ತವಾಗಿ ಸಂದರ್ಶನ ಮಾಡಿದರು. ನಮಸ್ಕಾರ. ಸಾಕಷ್ಟು ಒಂದು ಚುನಾವಣೆಗಳು ಹತ್ರ ಬರ್ತಾ ಇದ್ದಂಗೆ ಒಂದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯಾ ಪಕ್ಷಗಳ ಒಂದು ಕಾರ್ಯಕರ್ತರುಗಳು ಪಕ್ಷಾಂತರ ಪರ್ವ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ವಿಶೇಷವಾಗಿ ನಾನು ಈ ಬಗ್ಗೆ ಹೇಳ್ತಾ ಇದ್ದೇನಪ್ಪ ಅಂತಂದ್ರೆ, ಒಂದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂ ಕೆ ಹುಬ್ಳಿ ಒಂದು ಪಟ್ಟಣದ ಸಾಕಷ್ಟು ಒಂದು ಮುಖಂಡರು ಅದೇ ರೀತಿ ಶೋಷಿತ ವರ್ಗದವರ ಪರ ಕೆಲಸ ಮಾಡ್ತಾ ಒಳ್ಳೆ ಅತ್ಯುತ್ತಮ ಆಯಾ ಭಾಗದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ವ್ಯಕ್ತಿ ಚೇತನ್ ದೇಮಟ್ಟಿ. ಚೇತನ್ ದೇಮಟ್ಟಿಯವರು ಸಾಕಷ್ಟು ನಮ್ಮ ನ್ಯೂಸ್ಗೆ ಕರೆ ಮಾಡಿ ನಾನು ಕೆಲವು ಸಂದರ್ಶನ ಕೊಡಬೇಕು ಅಂತ ಬಂದಾಗ ನಾವು ಅದಕ್ಕೆ ಒಪ್ಪಿ ಅವ್ರಿಗೆ ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೇವೆ. ಬನ್ನಿ, ಈ ಬಗ್ಗೆ ಸಾಕಷ್ಟು ಅವರು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ, ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ ಹೇಳಿ. ಚೇತನ್ ದೇಮಟ್ಟಿಯವರೇ, ತಾವು ಯಾವ ರೀತಿ ಬೆಳೆದು ಬಂದ್ರಿ ಮತ್ತು ಯಾವ ರೀತಿ ತಾವು ಕೆಲಸ ಮಾಡಿದ್ರಿ ಮತ್ತು ಪ್ರಸ್ತುತ ಯಾವ ಒಂದು ಪಕ್ಷ ಅಥವಾ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದೀರಾ ಹೇಳಿ ಈ ಬಗ್ಗೆ. ಸರ್ ಮೊದಲಿನಿಂದ ನಾನು ಸಂಘಟನೆಯಲ್ಲಿ ಬೆಳೆದು ಬಂದಂಥವನು, ಸಮಾಜ ಸೇವೆ ಮಾಡಿಕೊಂಡು ಬಂದವನು. ಅದೇ ರೀತಿಯಾಗಿ ಕಳೆದ 5 ವರ್ಷ ಹಿಂದೆ ನಾನು ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತ ಇಟ್ಟುಕೊಂಡು ಅದೇ ರೀತಿ ಕಳೆದ ಬಾರಿ ನಾನು ಚುನಾವಣೆಯಲ್ಲಿ ಕೂಡ ಸ್ಪರ್ಧಿಸಿದೆ. ಮೋದಿಯವರ ಹಾಗೂ ಪಕ್ಷದ ತತ್ವ ಸಿದ್ಧಾಂತ ನನಗೆ ಇಷ್ಟ ಆಯಿತು. ಆದ ಕಾರಣ ನಾನು ಪಕ್ಷಕ್ಕೆ ಸೇರಿಕೊಂಡು ಸಂಘಟನೆ ಕೂಡ ಮಾಡ್ತಾ ಬಂದೆ. ಹೇಳಿ, ಈಗ ಪಕ್ಷ ಸಂಘಟನೆ ಮಾಡ್ಕೋತಾ ಬಂದ್ರಿ, ಈಗ ತಾವು ಎಲ್ಲವರ ಕಡೆ ಬೇಸತ್ತಿದ್ದೀರಾ ಪಕ್ಷದಲ್ಲಿ ಅಂತಕ್ಕಂಥದ್ದು ಸುದ್ದಿ ಬರ್ತಾ ಇದೆ, ಹೇಳಿ ಬ್ರದರ್ ಯಾಕೆ? ಹೌದು ಸರ್, ಇಲ್ಲಿ ಲೋಕಲ್ ಲೀಡರ್ ನನಗೆ ಬಹಳ ಹರಾಸ್ಮೆಂಟ್ ಮಾಡಿದ್ದಾರೆ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಸಮಸ್ಯೆ ಏನು ಅಂತ ಇವರು ಕೇಳಲು ಟೈಮ್ ಇಲ್ಲಿ, ಇವರಲ್ಲಿ ನಡು ಬೀದಿಯಲ್ಲಿ ನಿಲ್ಲಿಸಿ ಕೇಳ್ತಾರ. ಮೊನ್ನೆ ಕೂಡ ಒಂದು ನಾವು ಕಾರ್ಯಕ್ರಮ ಮಾಡಿದ್ವು. ಯಾವ ಕಾರ್ಯಕ್ರಮ ಅಂದ್ರೆ, ಶಾಸಕರು ನಮಗೆ ಒಂದು 50 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ರು ಅಂಬೇಡ್ಕರ್ ಭವನಕ್ಕೆ. ಅಲ್ಲಿ ಕಾರ್ಯಕ್ರಮ ಮಾಡುವಾಗ ಆ ದುಡ್ಡನ್ನ ನಾವು ಕೊಟ್ಟಿದ್ದೆವು, ನಮ್ಮ ಶಾಸಕರು ಕೊಟ್ಟಿದ್ರು ಅಂತ ಕೆಲಸ ನನ್ನ ಈ ಒಬ್ಬ ಬಿಜೆಪಿ ಕಾರ್ಯಕರ್ತ ನಡು ಬೀದಿಯಲ್ಲಿ ನಿಲ್ಲಿಸಿ, ಒಬ್ಬ ಮುಖಂಡರು ಕೂಡ ಅಲ್ಲಿ ನಡು ಬೀದಿಯಲ್ಲಿ ನಿಲ್ಲಿಸಿ ನನಗೆ ಹರಾಸ್ಮೆಂಟ್ ಮಾಡ್ತಾರ. ಆ ಕಾರಣಕ್ಕೋಸ್ಕರ ನಾನು ಬಹಳ ಮನನೊಂದು ಬೇಸತ್ತಿದ್ದೇನೆ. ಈಗ ನೀವು ಬಿಜೆಪಿ ಪಕ್ಷದ ಮೇಲೋ ನಿಮ್ಮ ಒಂದು ಏನು ಬೇಸರಿಕೆ ಅಥವಾ ಬಿಜೆಪಿ ಸ್ಥಳೀಯ ಮುಖಂಡರ ಮೇಲೆ? ಬಿಜೆಪಿ ಪಕ್ಷದ ಮೇಲೆ ಇಲ್ಲ, ಬಿಜೆಪಿ ಪಕ್ಷ ನನಗ ಗುರುತಿಸಿದೆ, ಈ ಮಟ್ಟಕ್ಕೆ ತನ್ನ ನೆಲೆಸಿದೆ, ಅದಕ್ಕೆ ನಾ ವಿನಂತಿ ಸಲ್ಲಿಸ್ತೇನೆ. ಮತ್ತೆ ಶಾಸಕರು ಕೂಡ ನಮಗ ಕೆಲವೊಂದು ಕೆಲಸಗಳೆಲ್ಲ ಮಾಡಿಕೊಟ್ಟಿದ್ದಾರೆ, ಅವರಿಗೂ ಕೂಡ ನಾನು ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ ತುಂಬ ಹೃದಯದಿಂದ. ಆದರೆ ಸಮಸ್ಯೆ ಬಂದಿರೋದು ಸ್ಥಳೀಯ ಮುಖಂಡರವರಿಂದ. ಸ್ಥಳೀಯ ಮುಖಂಡರ ಒಬ್ಬ ಕಾರ್ಯಕರ್ತನ ಸಮಸ್ಯೆ ಏನಪ್ಪ ಅಂತ ಇವರಿಗೆ ಅಲ್ಸಕ್ಕೆ ಟೈಮ್ ಇಲ್ಲ. ಅದಕ್ಕೋಸ್ಕರ ನಾನು ಮನನೊಂದು ಬೆಸತ್ತಿದ್ದೇನೆ. ಈಗ ತಾವು ಒಂದು ರಾಜೀನಾಮೆ ಮಾತಾಡಿದ್ರೆ, ನಿಮ್ಗೆ ಯಾವ್ದೋ ಒಂದು ಪದಾಧಿಕಾರಿಗಳ ಹುದ್ದೆ ಕೊಟ್ಟಿದ್ರು ಒಂದು ಏನೋ ಭಾಜಪಾ ಒಂದು ಪಕ್ಷದಲ್ಲಿ, ನಿಮ್ಮ ಒಂದು ರಾಜೀನಾಮೆ ಪತ್ರ ಬರೇ ಆ ಪದಾಧಿಕಾರ ಹುದ್ದೆಗೋ ಅಥವಾ ಬಿಜೆಪಿ ಪಕ್ಷಕ್ಕೋ ನಿಮ್ಮ ರಾಜೀನಾಮೆನ? ನಮ್ಮ ರಾಜೀನಾಮೆ ಪತ್ರ ನನಗೆ ಬಿಜೆಪಿಯ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ರು. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಲೋಕಲ್ ಬೂತ್ ಮಟ್ಟದಲ್ಲಿ ಕೂಡ ಬೂತ್ ಅಧ್ಯಕ್ಷನಾಗಿ ಮಾಡಿದ್ರು. ಆದ್ರ ನನಗ ಯಾವುದೇ ಗೌರವ ಇಲ್ಲ ಸ್ಥಳೀಯ ಮುಖಂಡರು ಕೊಟ್ಟಿಲ್ಲ. ನನ್ನ ಸಮಸ್ಯೆ ಏನು ಅಂತ ಇವ್ರ ಆಲಿಸಿಲ್ಲ. ಸಾಕಷ್ಟು ಬಾರಿ ಇವ್ರಿಗೆ ನಾ ಹೇಳಿದೆ ಈ ರೀತಿ ಸಮಸ್ಯೆ ಇದೀರ ಸರ ಅಂತ ಕೆಲಸ ಹೇಳಿದಾಗ ಇವರು
ಈ ಕಿವಿಂದ ಕೇಳಿ ಈ ಕಿವಿಂದ ಬಿಟ್ರು. ಅದಕ್ಕಾಗಿ ನಡು ಬೀದಿಯಲ್ಲಿ ನಿಲ್ಲಿಸಿ ಅದನ್ನ ಚರ್ಚೆ ಮಾಡುವಂತ ನನ್ನ ಬಗ್ಗೆ ಅಪಪ್ರಚಾರ ಹೋಗಲಿ ಅಂತ ಅವ್ರು ಮಾಡಿದ್ರು. ಆದ ಕಾರಣ ನಾನು ಆ ಮಾತಿಗೆ ನಾ ಬಗ್ಗಲಿಲ್ಲ. ಬಗ್ಗದೆ ನನ್ನ ಸಂಘಟನೆ ಇದೆ ಹಾಗೂ ಸಂಘಟನದ ಕಾರ್ಯಕರ್ತರು ಇದ್ದಾರ, ಅದನ್ನೆಲ್ಲ ನಾನು ಮುಂದಿನ ಸೇವೆ ನಂದು ಸಮಾಜ ಸೇವೆ ನಡೆ ಅಲ್ಲ. ನಾವು ಏನ್ ಕೇಳ್ತಾ ಇದೀವಿ ಅಂದ್ರೆ, ತಾವು ಬಿಜೆಪಿ ಒಂದು ಪಕ್ಷದ ಪದಾಧಿಕಾರಿ ಕೊಟ್ಟಿದ್ರು, ನಿಮ್ಮ ರಾಜೀನಾಮೆ ಬಿಜೆಪಿ ಪಕ್ಷದ ಪದಾಧಿಕಾರಿ ಹುದ್ದೆಗೋ ಅಥವಾ ಬಿಜೆಪಿ ಪಕ್ಷಕ್ಕೆ ನಿಮ್ಮ ಬಿಜೆಪಿ ಪಕ್ಷವನ್ನ ತ್ಯಜಿಸ್ತಾ ಇದೀರೋ ತಾವು ಸ್ಪಷ್ಟಪಡಿಸ್ಬೇಕು. ನಾವು ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ಸಲ್ಲಿಸಿದೆವು, ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ಅಧಿಕೃತವಾಗಿ ಮೊನ್ನೆ ದಿವಸ 25ನೇ ತಾರೀಕು ನಮ್ಮ ಕಿತ್ತೂರು ಮಂಡಲದ ಅಧ್ಯಕ್ಷರಾದ ಅವರಿಗೆ ನಾವು ಮೊನ್ನೆ ನೇರವಾಗಿ ಅವರ ಮನೆಗೆ ಹೋಗಿ ಸಲ್ಲಿಸಿ ಬಂದಿದ್ದೇವೆ. ಇಲ್ಲ ಈಗ ಏನಪ್ಪಾ ಅಂತಂದ್ರೆ, ಕೆಲವುಗಳು ಏನಪ್ಪಾ ಅಂದ್ರೆ ಮಂಚೂಣಿ ಮುಖಂಡರುಗಳು ಮತ್ತೆ ನಿಮ್ ಮನೆಗೆ ಬರ್ತಾರೆ. ಒಂದು ಈಗ ಯಾಕಪ್ಪ ಅಂದ್ರೆ, ಮಾನ್ಯ ಮಾಂತೇಶನ ದೊಡ್ಡವರು ತುಂಬಾ ಸಾಕಷ್ಟು ಕೆಲಸಗಳು ಇದ್ ಮಾಡಿದ್ದಾರೆ. ಇಂತ ಸಂದರ್ಭದಲ್ಲಿ ನಿಮ್ಗೆ ತುಂಬಾ ಅತ್ಯಾಪ್ತರು ಬೇರೆ, ಅವರೇ ಸ್ವತಃ ಬಂದು ಮತ್ತೆ ಪಕ್ಷಕ್ಕೆ ಇದ್ ಮಾಡಿದ್ರೆ ನಿಮ್ಮ ನಡೆ ಏನಿರುತ್ತೆ ಅವಾಗ? ನಮ್ಮ ನಡೆ ಅವರು ನಮ್ಮ ಶಾಸಕರು ನಮಗ ಕ್ಲಿಯರ್ ಇದ್ರೆ, ನಮ್ಗೆ ಕಾಲ್ ಮಾಡಿದ್ರು ಕೂಡ ಪಾಪ ಅಲ್ಲಿ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಹೊರಗೆ ನೋಡಿಕೆಸ ನಮ್ಗೆ ಕಾಲ್ ಸುದಿನ ಮಾಡ್ತಿರೋದ್ರ. ಅವ್ರ ಬಗ್ಗೆ ವೈಯಕ್ತಿಕವಾಗಿ ಯಾವುದೇ ರೀತಿಯ ನನಗ ಬೇಜಾರಿಲ್ಲ. ಅವರು ಕೂಡ ನನಗ ಈಗ ಅವ್ರ ಮರಳಿ ನನ್ನ ಕರೆಯಾಕತ್ತರು. ಈಗಾಗಲೇ ನಾ ಸಲ್ಲಿಸಿ ಬಿಟ್ಟಿದ್ದೇನೆ ರಾಜೀನಾಮೆನ ಬಿಜೆಪಿ ಪಕ್ಷಕ್ಕೆ. ಬಿಜೆಪಿ ಪಕ್ಷ ಚಲೋ, ಅವರ ತತ್ವ ಸಿದ್ಧಾಂತ ಎಲ್ಲವನ್ನೂ ನನಗೆ ಪಾಲಿಸಕ್ಕಾಗೋದಿಲ್ಲ. ಯಾಕಪ್ಪ ಅಂತಂದ್ರೆ, ಇಲ್ಲಿ ಸ್ಥಳೀಯ ಒಬ್ಬ ಯುವ ಮುಖಂಡ ಕೇಳ್ತಾನ, ನೀನು ಪಕ್ಷಕ್ಕೆ ಸೀಮಿತವಾಗಿದೀಯ, ಪಕ್ಷದ ಒಬ್ಬ ಕಾರ್ಯಕರ್ತ, ನೀ ಪಕ್ಷದ ಸಂಘಟನೆ ಮಾಡಬೇಕು, ಅದನ್ನ ಬಿಟ್ಟು ನೀ ಅಂಬೇಡ್ಕರ್ ಅಭಿವೃದ್ಧಿ ಸಂಘದ ಪಕ್ಷ ಸಂಘಟನೆ ಯಾಕೆ ಮಾಡ್ತೀಯ, ಪಕ್ಷಕ್ಕೆ ಪಕ್ಷದ ಕಾರ್ಯಕ್ರಮ ಅದರ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಅಂಬೇಡ್ಕರ್ ಭವನದ, ಆ ಟೈಮ್ದಲ್ಲಿ ಹಬೀಬ್ ಶಿಲೇದಾರ್ ಅನ್ನ ಯಾಕೆ ಹಚ್ತೀಯ, ಮತ್ತು ಕ್ಯಾಂಡಲ್ ಯಾಕೆ ಹಚ್ತೀಯ, ಮತ್ತು ಆ ಕಾರ್ಯಕ್ರಮದಲ್ಲಿ ಅನೇಕರು ಬಂದಿದ್ರು, ಜೆಡಿಎಸ್ ಅವರು ಬಂದಿದ್ರು, ಕಾಂಗ್ರೆಸ್ ಅವರು ಬಂದಿದ್ರು, ಹಲವು ನಮ್ಮ ಸಂಘ ಸಂಸ್ಥೆಗಳು ಸಂಘಟನಾ ನಾಯಕರು ಬಂದಿದ್ರು. ಅದನ್ನ ಇವರು ನಡು ಬೀದಿಯಲ್ಲಿ ನಿಲ್ಲಿಸಿ ನನ್ನ ಪ್ರಶ್ನೆ ಮಾಡ್ತಾರ. ಆದ್ರೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಸಮಸ್ಯೆ ಏನಂತ ಇವ್ರಿಗೆ ಕುಂತ ವಿಚಾರ ಮಾಡುವಂತ ಶಕ್ತಿ ಇಲ್ಲ. ಓಕೆ, ನೆಕ್ಸ್ಟ್ ನಿಮ್ಮ ನಡೆ ಏನು? ನಮ್ಮ ನಡೆ ಸಮಾಜ ಸೇವೆ ಕಡೆ. ನಾನು ಸದಾ ನನ್ನ ರಕ್ತದಲ್ಲೇ ಬಂದೈತಿ, ನಾನು ಹುಟ್ಟಿ ಬೆಳೆದಂತ ರಕ್ತದಲ್ಲೇ ಬಂದೈತಿ ನಂದು ಸಮಾಜ ಸೇವೆ ಮಾಡುವಂತ. ಅದೇ ರೀತಿ ನಮ್ಮ ಸಂಘ ಸಂಸ್ಥೆ ಇದೆ, ಅದೇ ರೀತಿ ನಾವು ಸಂಘಟನೆ ಮಾಡ್ತೇವೆ, ಮತ್ತೇನು ಅನೇಕ ಸಾಮಾಜಿಕವಾಗಿ ಏನ್ ಹೆಲ್ಪ್ ಮಾಡ್ಬೇಕು ಅದ ರೀತಿ ನಮ್ಮ ಬುದ್ಧಿಶಕ್ತಿ ಇದ್ದಾಟ ನಮ್ಮ ಕೈಲಾದಂತ ಸಹಾಯ ಸಹಕಾರ ಸದಾ ಹೀಗೆ ಮಾಡುತ್ತಾ ಮುಂದೆ ಸಾಕ್ತೇವೆ. ಒಂದು ಹೊರಗಡೆ ಏನ್ ಸುದ್ದಿ ಇದೆ ಅಂದ್ರೆ, ನೀವು ಈಗ ಪಕ್ಷಾಂತ ತ್ಯಜಿಸಿದೀರ ಅಂತ ತಾವೇ ಹೇಳಿದಿರ, ತಾವು ಇದನ್ನ ತ್ಯಜಿಸಿ ಕಾಂಗ್ರೆಸ್ಗೆ ಹೋಗ್ತೀರಾ ಅಂತ ಸುದ್ದಿ ಇದೆ, ಇದಕ್ಕೆ ನಿಮ್ಮ ಏನು ಉತ್ತರ? ಇಲ್ಲ ಸರ್, ಕಾಂಗ್ರೆಸ್ಗೆ ಹೋಗ್ಬೋದು, ಜೆಡಿಎಸ್ಗೆ ಹೋಗ್ಬೋದು, ಅದು ಮುಂದಿನ ವಿಚಾರ. ಈಗ ನನ್ನಿಂದ ಏನಪ್ಪಾ ಅಂತಂದ್ರೆ, ನನ್ನ ಸಂಘಟನೆ ನನ್ನ ಯುವಕರ ಅವರ ಎಲ್ಲರೂ ಕೂಡಿ ವಿಚಾರ ಮಾಡಿಕೊಂಡಂತ ಮುಂದಿನ ನಡೆ ನಾನು ನಿಮಗೆ ತಿಳಿಸ್ತೇನೆ ಸರ್. ಸಾಕಷ್ಟು ಏನಪ್ಪಾ ಅಂತಂದ್ರೆ, ತಾವು ಒಂದ್ ರೀತಿ ಒಂದು ವ್ಯವಸ್ಥೆ ಒಂದು ಅಭಿವೃದ್ಧಿ ಕೆಲಸಗಳು ಆಗಿದ್ದಾಗ ತಾವು ಸಹ ಮತ್ತೊಂದು ನಿಂತು ಧ್ವನಿ ಎತ್ತಿದ್ರಿ. ಇಂತಹ ಸಂದರ್ಭದಲ್ಲಿ ತಾವು ಸಹ ಒಂದು ಇತ್ತೀಚೆಗೆ ಕಳೆದ ಒಂದು 2 ತಿಂಗಳಿಂದೆ ಒಂದು ಒಂದು ವಾರ್ಡ್ನ ಅಭ್ಯರ್ಥಿಯಾಗಿ ಸೂಚಿಸಿದ್ರು, ಯಾಕೆ ಇಷ್ಟೊಂದು ಬೇಸರ ಆದ್ರೆ ನೀವು? ಇಲ್ಲಿ ಸ್ಥಳೀಯವಾಗಿ ನಮ್ಮ ವಾರ್ಡಲ್ಲಿ ಕೂಡ ಯಾವುದೇ ರೀತಿ ಕೆಲಸ ಆಗಿಲ್ಲ, ಮತ್ತೆ ಇಲ್ಲಿ ಇರ್ತಕ್ಕಂತ ಬಿಜೆಪಿ ಸದಸ್ಯರು ಕೂಡ ಯಾವುದೇ ರೀತಿ ಸಪೋರ್ಟ್ ಮಾಡಿಲ್ಲ. ಹಿಂಗ ಸಮಸ್ಯೆ ಇದೆ, ನಮ್ಮ ಕಾರ್ಯಕರ್ತರ ಸಮಸ್ಯೆ ಇದೆ, ಅಭಿವೃದ್ಧಿ ಸಮಸ್ಯೆ ಇದೆ, ಊರಿನ ಕೆಲವೊಂದು ನಾಗರಿಕರ ಸಮಸ್ಯೆ ಇದೆ ಅಂದ್ರೆ ಅವ್ರ ಕಡೆ ಹೋದಾಗ ಅವರು ಯಾವುದೇ ರೀತಿ ನಮಗ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಮತ್ತೆ ಅವರು ನೀನು ಪಕ್ಷದ ಒಬ್ಬ ಕಾರ್ಯಕರ್ತ ಅವ್ರ ಕಡೆ ಯಾಕೆ ಹೋಗಿ ಇವ್ರ ಕಡೆ ಯಾಕೆ ಹೋಗಿ ಅಂತ ಈ ಮಾತನ್ನ ಹೇಳ್ತಾರ. ಆದ್ರೆ ಇವರು ಮುಖಂಡರಾಗಿ ಇವ್ರು ಬೇರೆ ಕಡೆ ಹೋಗ್ಬೋದು ಅಲ್ಲೇ ಇಲ್ಲೇ, ಆದ್ರೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಪ್ರಶ್ನೆ ಮಾಡ್ತಾರ. ಅದೇ ರೀತಿಯಾಗಿ ಇವರು ಒಬ್ಬ ಕಾರ್ಯಕರ್ತನ ಪ್ರಶ್ನೆ ಮಾಡ್ತಾರ. ಅದೇ ಹಂಗ ಒಬ್ಬ ಮುಖಂಡರನ್ನು ಕೂಡ ಪ್ರಶ್ನೆ ಮಾಡ್ಬೇಕಾ?
ಯಾಕೆ ನಾನು ಅಲ್ಪಸಂಖ್ಯಾತರದ ಯುವಕ ಅನ್ನೋ ದೃಷ್ಟಿಯಿಂದನೋ ಅಥವಾ ಪರಿಶಿಷ್ಟ ಜಾತಿಯ ನಾಯಕ ಅನ್ನೋದು ತಾವು ಒಂದು ರೀತಿ ಒಂದು ವ್ಯವಸ್ಥೆ ಒಂದು ಅಭಿವೃದ್ಧಿ ಕೆಲಸಗಳು ಆಗಿದ್ದಾಗ ತಾವು ಸಹ ಮತ್ತೊಡಿ ನಿಂತು ಧ್ವನಿ ಎತ್ತಿದ್ರಿ. ಇಂತಹ ಸಂದರ್ಭದಲ್ಲಿ ತಾವು ಸಹ ಒಂದು ಇತ್ತೀಚೆಗೆ ಕಳೆದ ಒಂದು ಎರಡು ತಿಂಗಳಿಂದ ಒಂದು ಒಂದು ವಾರ್ಡ್ನ ಅಭ್ಯರ್ಥಿಯಾಗಿ ಸೂಚಿಸಿದ್ರು, ಯಾಕೆ ಇಷ್ಟೊಂದು ಬೇಸರ ಆದ್ರೆ ನೀವು? ಇಲ್ಲಿ ಸ್ಥಳೀಯವಾಗಿ ನಮ್ಮ ವಾರ್ಡ್ ಅಲ್ಲಿ ಕೂಡ ಯಾವುದೇ ರೀತಿ ಕೆಲಸ ಆಗಿಲ್ಲ, ಮತ್ತೆ ಇಲ್ಲಿಂದ ಇರ್ತಕ್ಕಂತ ಬಿಜೆಪಿ ಸದಸ್ಯರು ಕೂಡ ಯಾವುದೇ ರೀತಿ ಸಪೋರ್ಟ್ ಮಾಡಿಲ್ಲ. ಹಿಂಗ ಸಮಸ್ಯೆ ಇದೆ, ನಮ್ಮ ಕಾರ್ಯಕರ್ತರ ಸಮಸ್ಯೆ ಇದೆ, ಅಭಿವೃದ್ಧಿ ಸಮಸ್ಯೆ ಇದೆ, ಊರಿನ ಕೆಲವೊಂದು ನಾಗರಿಕರ ಸಮಸ್ಯೆ ಇದೆ ಅಂದ್ರೆ ಅವ್ರ ಕಡೆ ಹೋದಾಗ ಅವ್ರು ಯಾವುದೇ ರೀತಿ ನಮಗ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಮತ್ತೆ ಅವರು ನೀನು ಪಕ್ಷದ ಒಬ್ಬ ಕಾರ್ಯಕರ್ತ ಅವ್ರ ಕಡೆ ಯಾಕೆ ಹೋಗಿ ಇವ್ರ ಕಡೆ ಯಾಕೆ ಹೋಗಿ ಅಂತ ಈ ಮಾತನ್ನ ಹೇಳ್ತಾರ. ಆದ್ರೆ ಇವರು ಮುಖಂಡರಾಗಿ ಇವ್ರು ಬೇರೆ ಕಡೆ ಹೋಗ್ಬೋದು ಅಲ್ಲೇ ಇಲ್ಲೇ, ಆದ್ರೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಪ್ರಶ್ನೆ ಮಾಡ್ತಾರ, ಅದೇ ರೀತಿಯಾಗಿ ಇವರು ಒಬ್ಬ ಕಾರ್ಯಕರ್ತನ ಪ್ರಶ್ನೆ ಮಾಡ್ತಾರ. ಅದೇ ಹಂಗ ಒಬ್ಬ ಮುಖಂಡರನ್ನು ಕೂಡ ಪ್ರಶ್ನೆ ಮಾಡ್ಬೇಕ, ಯಾಕೆ ನಾನು ಅಲ್ಪಸಂಖ್ಯಾತರದ ಯುವಕ ಅನ್ನೋ ದೃಷ್ಟಿಯಿಂದನೋ ಅಥವಾ ಪರಿಶಿಷ್ಟ ಜಾತಿಯ ನಾಯಕ ಅನ್ನೋದು, ಅದಕ್ಕೆ ಇವರು ಉತ್ತರ ಕೊಡ್ಬೇಕ. ಮತ್ತೆ ಫೇಸ್ಬುಕ್ ದಲ್ಲಿ ವಾಟ್ಸಾಪ್ ಅಲ್ಲಿ ಹಾಕ್ತಾರ, ಇಲ್ಲ ಅವನು ಚುನಾವಣೆಗೆ ಸಲುವಾಗಿ ಚುನಾವಣೆ ಸಲುವಾಗಿ ರಾಜೀನಾಮೆ ಕೊಡತಾನ, ಮತ್ತು ಒಬ್ಬ ಪಕ್ಷಕ್ಕೆ ಕಾರ್ಯಕರ್ತನ ಅವಶ್ಯಕತೆ ಇಲ್ಲ, ಪಕ್ಷದಿಂದ ಹೋಗ್ತಾನ ಅಂತ ಮಾತನ್ನ ಹೇಳ್ತಾರ. ಆದ್ರೆ ಇವರಿಗೆ ಸ್ಥಳೀಯವಾಗಿ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಬೇಕಾದ್ರೆ ಪಕ್ಷದ ಅವಾಗ ಒಬ್ಬ ಕಾರ್ಯಕರ್ತನ ಅವಶ್ಯಕತೆ ಇತ್ತ, ಈಗ ಯಾಕೆ ಅವಶ್ಯಕತೆ ಇಲ್ಲ ಅನ್ನೋ ಪ್ರಶ್ನೆ ನನ್ನದು ಸರ್. ಈಗ ತಾವು ಏನಂತ ಹೇಳಿದ್ರಿ, ನಾವು ಒಂದು ಪಕ್ಷದಲ್ಲಿ ಇದ್ವಿ ಅದಕ್ಕೆ ರಾಜೀನಾಮೆ ಕೊಡ್ತಾ ಇದ್ವಿ, ಮತ್ತೆ ಬೇರೆ ಯಾವ ಪಕ್ಷಕ್ಕೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ತಾವು ಇನ್ನ ನಿಗೂಢ ಇದ್ರಿ. ಇಂತಹ ಸಂದರ್ಭದಲ್ಲಿ ಇನ್ನ ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಚುನಾವಣೆ. ಇಂತಹ ಸಂದರ್ಭದಲ್ಲಿ ತಾವು ಉಳಿದಿರೋದು ಎರಡು ಪಕ್ಷ, ಒಂದು ಕಾಂಗ್ರೆಸ್, ಒಂದು JDS, ಮತ್ತೆ ಪಕ್ಷೇತರ. ತಾವು ಈ ಚುನಾವಣೆಯಲ್ಲಿ ನಿಮ್ಗೆ ಟಿಕೆಟ್ ಸಿಕ್ಕಿದ್ರು ಸಹಿ ಸಿರಿದ್ರು ಸಹಿ ತಾವು ಸ್ಪರ್ಧೆ ಮಾಡ್ತೀರಾ? ಹೌದು ಸರ್, ಖಂಡಿತ. ನಮ್ಮ ಯುವಕರು ಹಾಗೂ ನಮ್ಮ ಊರಿನ ಹಿರಿಯರು ಎಲ್ಲರೂ ಸಲಹೆ ತಗೊಂಡು ಅವ್ರೇನಾದ್ರೂ ಒಪ್ಪಿಗೆ ಕೊಟ್ಟಿದ್ರ ನಾನು ಸ್ಪರ್ಧೆ ಮಾಡಲು. ಸ್ವತಂತ್ರ ಅಭ್ಯರ್ಥಿ ಆಗಲಿ, JDS ಆಗಲಿ, ಕಾಂಗ್ರೆಸ್ ಆಗಲಿ, ನಾನು ಮಾಡಲು ಸದಾ ಸಿದ್ಧನಿದ್ದೇನೆ. ಓಕೆ ಸರ್, ಒಂದ್ ವೇಳೆ ಕಾಂಗ್ರೆಸ್ ಅಂತ ಹೇಳಿದ್ರಿ, JDS ಅಂತ ಹೇಳಿದ್ರಿ, ಕಾಂಗ್ರೆಸ್ JDS ನಿಮ್ ಟಿಕೆಟ್ ಕೊಡಲಿಲ್ಲ, ಅವ್ ನಿಮ್ಮ ನಡೆಯೇನು? ನಮ್ಮ ನಡೆ ಗುರು ಹಿರಿಯರು ನಮ್ಮ ಊರಿನ ಯುವಕರು ನಾಯಕರು ಅವ್ರ ಜೋಡಿ ಚರ್ಚೆ ಮಾಡಿ ಸ್ವತಂತ್ರ ಕೂಡ ಆದ್ರೂ ನಾನು ಸ್ಪರ್ಧೆ ಮಾಡ್ತೇನೆ. ಮೊದಲು ಸ್ಥಾನಿಕವಾಗಿ 11 ನಂಬರ್ ವಾರ್ಡ್ ಇತ್ತು, ಈಗ ನಮ್ಮದ 14 ನಂಬರ್ ವಾರ್ಡಿಗೆ ಬಂದಿದೆ. SC ಪರಿಶಿಷ್ಟ ಜಾತಿ 14 ನಂಬರ್ ವಾರ್ಡಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ. ಮತ್ತೆ ಈಗ ನೀವು ಸಾಕಷ್ಟು ತಾವೇನ್ ಹೇಳಿದ್ರಿ, BJP ಸ್ಥಳೀಯ ಪಕ್ಷದ ಮುಖಂಡರುಗಳ ಮೇಲೆ, BJP ಸ್ಥಳೀಯ ಪಕ್ಷದ ಮುಖಂಡರ ಮೇಲೆ ತಾವು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ. ಇವಾಗೂ ಸಹ ನೀವು ಶಾಸಕರ ಜೊತೆ ಮತ್ತೆ BJP ಪಕ್ಷದ ಬಗ್ಗೆ ಗೌರವ ಇದೆ ಅಂತ ಹೇಳಿದ್ರಿ, ಮತ್ತೆ BJP ಪಕ್ಷದ ಮುಖಂಡರುಗಳು ಮತ್ತೆ ಶಾಸಕರು ನಿಮ್ಗೆ ನೇರವಾಗಿ ಸಂಪರ್ಕ ಮಾಡಿ ಇದ್ ಮಾಡಿದಾಗ ಮತ್ತೆ BJP ಪಕ್ಷಕ್ಕೆ ಹೋದ್ರೆ? ಇಲ್ಲ ಸರ್, ಸಾಧ್ಯ ಇಲ್ಲ. ನಾನು ಮನನೊಂದು ರಾಜೀನಾಮೆ ಕೊಟ್ಟಿದ್ದೇನು, ಆದ್ರೆ ನಾನು 24ನೇ ತಾರೀಕು ವರೆಗೂ ನಾನಿನ್ನು ರಾಜೀನಾಮೆ ಕೊಡುವಂತ ನಿರ್ಣಯ ಮಾಡಿರ್ಕಿಲ್ಲ. ಇವರು ಪದೇ ಪದೇ ಫೋನ್ ಮಾಡಿ ನಿನ್ನ ನಡೆ ಏನು, ನೀನು ಸತೀಶ್ ಜಾರಕಿಹೊಳಿ ಕಡೆ ಅವರ ಹೋಗ್ತಾ ಇದೀಯಾ, ಮತ್ತ ಸಿದ್ದರಾಮಯ್ಯ ಸರ್ ಅವ್ರ ಕಡೆ ಭೇಟಿ ಆಗ್ತಾ ಇದೀಯಾ, ನಿನ್ನ ನಡೆ ಏನು ಅಂದಾಗ ಅವಾಗ ನಾ ಸ್ಪಷ್ಟಪಡಿಸಿದೆ ಅವರಿಗೆ. ನಮ್ಮವರು ಸತೀಶ್ ಜಾರಕಿಹೊಳಿ ದಲಿತ ನಾಯಕರು, ಅಲ್ಪಸಂಖ್ಯಾತರದ ನಾಯಕರು, ಮತ್ತ ಮುಂದಿನ ಮುಖ್ಯಮಂತ್ರಿ ಕೂಡ ಆಗುವವರು. ಇವರು ಕೂಡ ಮನೆಗೆ ಕರೆಸ್ತಾರ ಬೇರೆ ಪಕ್ಷದವ್ರನ್ನ, ಆದ್ರೆ ನಾನು ಒಬ್ಬನೇ ಯಾಕೆ ಪ್ರಶ್ನೆ ಮಾಡ್ತಾರೆ ಇವರ? ಓಕೆ, ಈಗ ಸಾಕಷ್ಟು ಅಭಿವೃದ್ಧಿಗಳ ದೃಷ್ಟಿಯಿಂದ MK ಹುಬ್ಳಿ ಪಟ್ಟಣ ಪಂಚಾಯತ್ ಇದೆ, ತಾವು ಅಭಿವೃದ್ಧಿಗಳ ದೃಷ್ಟಿಯಿಂದ ಏನಿರ್ಬೇಕು ಸರ್? ಅಭಿವೃದ್ಧಿ ಆಗಿದೆಯಾ ಪ್ರಥಮ ಪಟ್ಟಣ ಪಂಚಾಯತಿ?
ಇಲ್ಲ ಸರ್, ಖಂಡಿತವಾಗೂ ಅಭಿವೃದ್ಧಿ ಆಗಿಲ್ಲ. ಕಳೆದ 5 ವರ್ಷದಿಂದ ಯಾವುದೇ ರೀತಿಯ ಸ್ವಲ್ಪ ಮಟ್ಟಿಗೆ ಆಗಿದೆ, ಆದರೆ ಸ್ವಲ್ಪ ಆಗಿಲ್ಲ. ಮತ್ತೆ ಬಿಜೆಪಿ ಮುಖಂಡರು ಅಂತ ನಾವೇನು ಹೇಳಿದಿಲ್ಲ, ಅವ್ರ ಸಂಬಂಧ ಬೇಜಾರ ಕೊಟ್ಟ ಮನ ರಾಜೀನಾಮೆ ಸಲ್ಲಿಸಂತ. ಅದ್ರಾಗ ಕೆಲವೊಂದು ಮುಖಂಡರು ಚಲೋ ಅದಾರ, ಕೆಲವೊಂದು ಮುಖಂಡರು ಚಲೋ ಅಲ್ಲ. ಇದಕ್ಕೆ ನಾನು ಮನಸ್ಸಿಗೆ ನೋವು ಬಹಳ ಆಗಿರುತ್ತೆ, ನಾನು ರಾಜೀನಾಮೆ ಕೊಟ್ಟೆ. ನೋಡಿ, ಈಗ ನಿಮ್ಮ ಒಂದು ತತ್ವ ಸಿದ್ಧಾಂತಗಳು, ಈಗ ಸತೀಶ್ ಜಾರಕಿಹೊಳಿ ಅವರು ಅಂದ್ರೆ ಏನೋ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ನಾಯಕರು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಇಲ್ಲೇ ಓಕೆ ರಾಜ್ಯ ಮಟ್ಟದಲ್ಲಿ 2 ಬಣ ಇದೆ ಸರ್, ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಬಣ, ಮತ್ತೆ ಇಲ್ಲಿ ಸಹ ಸ್ಥಳೀಯವಾಗಿ 3 ಬಣ ಇದೆ. ಒಂದ್ ಕಡೆ ಡಿ ಪಿ ನಂದರ್ ಬಣ, ಒಂದ್ ಕಡೆ ಬಾಬಾ ಸಾಹೇಬ್ ಪಾಟೀಲ್ ಬಣ, ಒಂದ್ ಕಡೆ ಅಮಿತ್ ಶಿಲ್ಲೆದಾರ್ ಬಣ. ನಿಮಗೆ ಇಲ್ಲೇ ಸಹ ಸಾಕಷ್ಟು ಟಿಕೆಟ್ ಕೊಡುಗೆ ಸಾಕಷ್ಟು ಒಂದು ನಾಯಕೊಡೆಗಳ ಗುಂಪೆ ಇದೆ. ಇಂತಹ ಸಂದರ್ಭದಲ್ಲಿ ತಮ್ಗೆ ಏನು ಟಿಕೆಟ್ ಇದ್ ಮಾಡಿಲ್ಲ ಅಂದ್ರೆ ನೀವು ಸಹ ಸ್ಪರ್ಧಾ ಆಕಾಂಕ್ಷಿಗಳು ಪಕ್ಷದಲ್ಲೇ ಇರ್ತೀರಾ? ಇಲ್ಲ ಸರ್, ನಾನು ಗುರು ಹಿರಿಯರನ್ನು ಹಾಗೂ ನಮ್ಮ ಯುವ ನಾಯಕರು ಅದಾರ ಅವ್ರ ಜೊತೆ ಚರ್ಚೆ ಮಾಡಿ ಯಾವುದೇ ರೀತಿ ಯಾವುದೇ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ. ಬಟ್ ಅದಕ್ಕೆ ಗೆದ್ದೇ ಗೆಲ್ತೀರಾ? ಹೌದು ಸರ್, ಅದ ನಮ್ಮ ವಾರ್ಡಿನ ಜನಕ್ಕೆ ಬಿಟ್ಟಿದ್ದು, ನನ್ನ ಆತ್ಮವಿಶ್ವಾಸ ಕೂಡ ಇದೆ. ಈಗಾಗಲೇ ನನಗ ಅವರು ಸಹಕಾರ ಕೊಟ್ಟಿದ್ದಾರ, ಇನ್ನು ಮುಂದೆ ಕೊಡ್ತಾರ ಅಂತ ನಾನು ಯಾವುದೇ ಪಕ್ಷದಿಂದ ನಿಂತರೂ ಅಲ್ಲ, ಯಾವುದೇ ಪಕ್ಷ ಪಕ್ಷ ಹೋಯ್ತೀಗ ಪಕ್ಷ ಹೋದ್ರೂ ಕೂಡ ನಾ ಸ್ವತಂತ್ರ ಆಗಿ ನಿಂತು ಆಯುಷ್ ಬರ್ತೇನೆ ಅನ್ನುವಂತ ನನಗ ಕಾನ್ಫಿಡೆನ್ಸ್ ಇದೆ, ಆತ್ಮವಿಶ್ವಾಸ ಇದೆ. ಈಗಾಗಲೇ ಯಾವ ಆ ವಾರ್ಡಿನ 14 ನಂಬರ್ ವಾರ್ಡಿನ ಗುರು ಹಿರಿಯರು ಹಾಗೂ ಯುವಕರು ನಿನಗೆ ಸಪೋರ್ಟ್ ಮಾಡ್ತೇವೆ ಅಂತ ಈಗಾಗಲೇ ನನಗೆ ಮಾತು ಕೊಟ್ಟಿದ್ದಾರ. ನೋಡೋಣ, ಅದು ಸಿದ್ಧ, ಅದನ್ನ ಚುನಾವಣೆ ಮಾಡಕ್ಕೆ ನಾನು ಸದಸ್ಯತ್ವ ಇದ್ದೀನಿ. ನಿಮ್ದೇ ಆದ ಸ್ನೇಹಿತರಿದ್ದಾರೆ, ಅದೇ ರೀತಿ ನಿಮ್ಮ ಬಂಧುಗಳಿದ್ರೆ, ಅಪಾರ ಬೆಂಬಲಿಗರಿದ್ದಾರೆ, ಅವ್ರಿಗೆ ಈ ನಿಮ್ಮ ನಡೆ ಯಾಕಪ್ಪ ಅಂತಂದ್ರೆ ಒಂದ್ ರೀತಿ ಪಕ್ಷಕ್ಕೆ ಹೇಳ್ಕೊಂಡ್ರಿ, ಬಿಜೆಪಿ ಪಕ್ಷದಲ್ಲಿ ಇದ್ದಾಗ ಸಾಕಷ್ಟು ಅಭಿಮಾನಗಳಿದ್ರು, ಎಲ್ಲ ಒಂದ್ ಕಡೆ ನಿಮ್ಮ ಅಭಿಮಾನಗಳಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿ ಆಗಿಲ್ವಾ ಅಂತ ಇಲ್ವಾ? ಹಾಗೇನಿಲ್ಲ ಸರ್, ನಾ ಅವ್ರನ್ನೆಲ್ಲಾರನ್ನು ಕೇಳ್ಕೊಂಡೇ ನಾನು ರಾಜೀನಾಮೆ ಕೊಡಬೇಕಾಯ್ತು. ಅವರೆಲ್ಲ ಸಲಹೆ ತಗೊಂಡು ಗುರು ಹಿರಿಯರ ನಮ್ಮ ಸಂಘಟನೆ ಅವ್ರೆಲ್ಲ ಸಲಹೆ ತಗೊಂಡ್ ಕೆಸನೆ ನಾನು ನಿರ್ಣಯಕ್ಕೆ ಏನಾಗೈತಪ್ಪ ಅಂತಂದ್ರೆ ನಾನು ಬಡ ಕುಟುಂಬದಿಂದ ಬಂದಂತ ವ್ಯಕ್ತಿ. ಅಲ್ಲಿ ನಾವು ವಾಸ ಮಾಡುವಂತ ಸುತ್ತಮುತ್ತಲೆಲ್ಲ ಬಡ ಕುಟುಂಬದಲ್ಲೇ ಇದ್ದಾರೆ. ಈಗಾಗಲೇ 100 ರಿಂದ 400 ಕೂಲಿ ಮಾಡ್ತಕ್ಕಂತ ಜನರಿದ್ದಾರೆ. ಈಗಾಗಲೇ ಪೆಟ್ರೋಲ್ ಬೆಲೆ ಆಗಿರ್ಬೋದು ಹಾಗೂ ಈ ಅಡುಗೆ ಅನಿಲ ಬೆಲೆ ಕೂಡ ಆಗಿರ್ಬೋದು ಸಾಕಷ್ಟು ಇದ್ರಾಗಿದೆ. ಆವಾಗ ನನಗೆ ಪ್ರಶ್ನೆ ಮಾಡ್ತಾರಲ್ಲ, ಪ್ರಶ್ನೆ ಮಾಡಿದಾಗ ನಾನು ಅವ್ರಿಗೆ ಉತ್ತರ ಕೊಡಲು ಅಸಹಾಯಕನಾಗ್ತಾನೆ ಅನ್ನೋ ಕಾರಣಕ್ಕಾಗಿ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮತ್ತು ನಮ್ಮ ಕಾರ್ಯಕರ್ತರ ಅವರ ಸಲಹೆ ಪಡ್ಕೊಂಡು ನಾ ಈ ನಿರ್ಣಯಕ್ಕೆ ಬರ್ತಾರೆ. ಆದ್ರೆ ಪಕ್ಷ ಬಿಡುವಾಗ ನನಗೆ ದುಃಖ ಆಯ್ತು, ಪಕ್ಷ ನನ್ನ ಗುರುತಿಸಿದೆ ಈ ಮಟ್ಟಕ್ಕೆ ತಂದಿದೆ ಅಂತಂದ್ರೆ ಅದೇನಾದ್ರೂ ಇದ್ರೆ ಭಾರತೀಯ ಜನತಾ ಪಾರ್ಟಿ ಅಂತ ನಾನು ಮತ್ತೆ ನಾನು ಬಡ್ಡಿಗಿಂತ ಸಂಘಟನೆ ಮಾಡ್ತಾ ಬೆಳೆದವನು. ಇನ್ನೊಬ್ರಿಗೆ ಯಾರಿಗೆ ಒಬ್ರಿಗೆ ನೋವು ಕೂಡ ಆದಂತ ಸ್ಥಿತಿಯಲ್ಲಿ ನಾನು ಸಂಘಟನೆ ಮಾಡಿದೆ ನನ್ನ ಕೈಲಾದಂತ. ಇವತ್ತಿಗೆ ನಾನು ಕೂಲಿ ಮಾಡವ, ಒಬ್ಬ ಪೇಂಟರ್, ಇವತ್ತಿಗೆ 500 ರೂಪಾಯಿನ ದುಡ್ದೇನಪ್ಪ ಅಂತಂದ್ರ ಅದ್ರಾಗ ಒಂದು 50 ರೂಪಾಯಿ ನಾನು ಸಮಾಜಕ್ಕಾಗಿ ತೆಗೆದಿಡ್ತೀನಿ. 14ನೇ ವಾರ್ಡಲ್ಲಿ ತಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ರಿ, ಇಂತಹ ಸಂದರ್ಭದಲ್ಲಿ 14ನೇ ವಾರ್ಡ್ಗಳಲ್ಲಿ ಏನು ಸಮಸ್ಯೆಗಳಿದ್ದಾವೆ ತಮಗೆ ಗೊತ್ತಿದ್ಯಾ? ಕೆಲವೊಂದು ಗೊತ್ತಿದೆ ಸರ್, ಆದ್ರೆ ಕೆಲವೊಂದು ಗೊತ್ತಿಲ್ಲ. ಅಲ್ಲ, ಏನೇ ಸಮಸ್ಯೆ ಇದಾವೆ ಸ್ಪಷ್ಟಪಡಿಸಲ್ಲ? ಅವು ಸಮಸ್ಯೆಗಳು, ನೀರಿನ ಸಮಸ್ಯೆ ಇದೆ, ಕುಡಿಯ ನೀರಿನ ಹಾಗೂ ಇನ್ನು ಕೆಲವೊಂದು ವೈಯಕ್ತಿಕವಾಗಿ ಅಂದ್ರೆ ಅಲ್ಲಿ ಕಡುಗಳು ಇದ್ದಾರೆ, ಅವ್ರಿಗೆ ಸರಿಯಾಗಿ ಮಣಿಗಳಾಗಿಲ್ಲ. ಮತ್ತ ಇವು ಈ 60 ವರ್ಷದ ವಿಧವಾ ವೇತನ ಏನೈತೆ ಇವು ಕೂಡ ಸಾಕಷ್ಟು ಆಗೋದವ, ವಿಧವಾ ವೇತನ ಕೂಡ ಅದಾವ. ಮತ್ತ ಸಾಕಷ್ಟು ಯುವಕರ ಎಜುಕೇಶನ್ ಮಾಡೋರಿದ್ದಾರ, ಅವ್ರಿಗೆ ಯಾವುದೇ ರೀತಿಯಾಗಿ ಸಪೋರ್ಟ್ ಆಗಿಲ್ಲ. ಇನ್ನು ಮುಂದೆ ಬರೋ ದಿನಗಳಲ್ಲಿ ದೇವ್ರು ನಮಗೆ ಶಕ್ತಿ ಕೊಡಲಿ, ಊರಿನ ಹಿರಿಯರು ಆಶೀರ್ವಾದ ಮಾಡಲಿ, ಅದೇ ರೀತಿಯಾಗಿ ಆ ವಾರ್ಡಿನ ಎಲ್ಲರೂ ಗುರು ಹಿರಿಯರು ನನಗೆ ಆಶೀರ್ವಾದ ಮಾಡಲಿ, ಅವರಿಗೆ ಸದಾ ಸೇವೆ ಮಾಡಲು ಸಿದ್ಧನಿದ್ದೇನೆ. ಓಕೆ, ತಾವು ಸಹ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ರಿ, ಸ್ಪರ್ಧೆ ಮಾಡಿ ಪರಾಭವಗೊಂಡ್ರಿ. ಪರಾಭವಗೊಂಡಿದ ತಕ್ಷಣ ಸಾಕಷ್ಟು ನಿಮ್ಗೆ ಆದ ಒಂದು ಎಂಪಿ ಒಬ್ಬಳಿ ಅಂದ್ರೆ ಸಾಕಷ್ಟು ನಾಲೆಜ್ ಇದೆ, ತಡ ಮಾಡ್ತಿದ್ದ. ಇಂತಹ ಸಂದರ್ಭದಲ್ಲಿ ಬರ್ತಕ್ಕಂಥ ಚುನಾವಣೆ ಬರ್ತಾ ಇದೆ, ಸಾಕಷ್ಟು ಆಯಾ ಪಕ್ಷಗಳ ಮುಖಂಡರು ಮತ್ತೆ ಒಬ್ಬ ಮುಂಚೂಣಿ ನಿಮ್ಮಂತ ನಾಯಕರುಗಳು ಯುವಕರುಗಳು ಏನಪ್ಪ ಹೇಳ್ತಾವ ಅಂದ್ರೆ
ಈ ಪಕ್ಷ ಇಷ್ಟು ಗೆಲ್ಲುತ್ತೆ, ಈ ಪಕ್ಷ ಇಷ್ಟು ಗೆಲ್ಲುತ್ತೆ, ಇಷ್ಟು ಬೆಂಬಲಿತ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ನಿಮ್ ಪ್ರಕಾರ ಯಾವುದು ಈ ಕಡೆ ಭಾಗದಲ್ಲಿ ಮೆಜಾರಿಟಿ ಆಗ್ಬೋದು ಈ ಭಾಗದಲ್ಲಿ ಎಂ ಕೆ ಉಡಿ ಪಟ್ಟಣ ಪಂಚಾಯತಿ ಮೀಸಲ ಏನ್ ಕಾಂಗ್ರೆಸ್ ಪಕ್ಷ ಇದಾಗುತ್ತೋ ಅಥವಾ ಕಾಂಗ್ರೆಸ್ ಬೆಂಬಲಿತ ಆಗುತ್ತೋ ಅಥವಾ ಭಾಜಪ ಪಕ್ಷ ಆಗುತ್ತೋ ಅಥವಾ ಜೆಡಿಎಸ್ ಆಗುತ್ತೋ? ಸರ್, ಅದನ್ನು ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ. ಆದ್ರೆ ಆ ವಿಷಯ ಏನಾಗಲ್ಲ, ಆದ್ರೆ ಏನೈತಿ, 14 ನಂಬರ್ ವಾರ್ಡಿನ ಜನರೇನ ಸಮಸ್ಯೆ ಏನೈತೆ ಅದನ್ನಷ್ಟನ್ನ ಆಲಿಸ್ಬೇಕಾಗತ್ತೆ. ಅದೇ ರೀತಿ ನಮ್ಮ ಸಂಘಟನೆ ಇದೆ, ಅದ್ರ ಹತ್ರ ಏನ ಊರಿನ ಸಮಸ್ಯೆ ಆಗ್ಲಿ. ಮೊನ್ನೆ ನಿನ್ನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆ ಇತ್ತು, ನೀರ್ ಬರ್ತಾ ಇಲ್ಲ ಅಂತ ಪ್ಲಂಬಿಂಗ್ ಪಂಚಾಯಿತಿ ರೋಗಕ್ಕ ನೀರ್ ಕೊಟ್ಟಿದ್ರು ಕೂಡ ಅವು ಅದ್ ನೀರ್ ಸರಿಯಾಗಿ ಇದನ್ನ ಆಗ್ತಾ ಇರ್ತಿಲ್ಲ. ಅದನ್ನ ಹೋಗಿ ನಾವು ಎಲ್ಲ ಯುವಕರು ಹೋಗಿ ಸಮಸ್ಯೆನ ಆಲಿಸಿದ್ರು 14 ನಂಬರ್ ವಾರ್ಡಿನಂತ ಇರುವಂತ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ. ಅಲ್ಲಿ ಡಾಕ್ಟರ್ಗಳ ಕೊರತೆ ಇದೆ ಹಾಗೂ ಸಿಬ್ಬಂದಿಗಳ ಕೊರತೆ ಇದೆ. ನಾವೆಲ್ಲರೂ ಕೂಡ ಯುವಕರು ಹೋಗಿ ಅಲ್ಲಿ ಹೋರಾಟ ಮಾಡಿದಾಗ ಇವತ್ತ ಬೈಲಮಲ್ಲದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ರು, ಅವ್ರ ಜೊತೆಲ್ಲ ಚರ್ಚೆ ಮಾಡಿದ್ರು, ಮತ್ತ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಕೂಡ ಬಂದಿದ್ರು, ಅದಕ್ಕೆಲ್ಲ ಸ್ಪಂದನೆ ಮಾಡಿದ್ರು. ಓಕೆ, ಚೇತನ್ ತೇಮಟ್ಟಿ ಅವರೇ, ತಾವು ಎಲ್ಲ ಒಂದ್ ಕಡೆ ನಿಮ್ಮ ಪಾಸ್ಟ್ ಅಥವಾ ನಿಮ್ಮ ಕಿರಸಿಡಿನೇ ನಿಮ್ಮನ್ನ ಈ ಮಟ್ಟಕ್ಕೆ ತಗೊಂಡ್ಬಂತು, ಎಲ್ಲ ಒಂದ್ ಕಡೆ ಬಲಿಪಶು ಆದ್ರು ಅನ್ನಿಸ್ತಾ ಇಲ್ವಾ ನಿಮ್ಗೆ? ಹಾಗೇನಿಲ್ಲ ಸರ್, ನನ್ನ ಮನಸ್ಸನ್ನು ಮನನೊಂದು ನಾನು ರಾಜೀನಾಮೆ ಸಲ್ಲಿಸಿದ ಹೊತ್ತಾಗಿ ಯಾವುದೇ ರಾಜಕೀಯ ಪ್ರಭಾವ ಯಾವುದೇ ಒತ್ತಡಕ್ಕೆ ನಾನು ಬಗ್ಗುವನಲ್ಲ. ನನ್ನ ವೈಯಕ್ತಿಕ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾವ ಪಕ್ಷ ಕೂಡ ನೋಡೋಂಗಿಲ್ಲ, ನಾನು ರಾಜೀನಾಮೆ ನಾನು ಸಲ್ಲಿಸಿದೆ. ಓಕೆ, ನೆಕ್ಸ್ಟ್ ನೀವು ಕಾಂಗ್ರೆಸ್ ಗೆ ಮಾಡ್ತೀರಾ? ಓಕೆ, ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ಸ್ವೀಕರಿಸಿ ಟಿಕೆಟ್ ಕೊಡ್ತು ಅಂತ ತಿಳ್ಕೊಳ್ಳಿ. ಅದೇ ರೀತಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರುಗಳು ಬೇಸತ್ತ ಇದ್ ಮಾಡಿದಾಗ ನೀವು ಅಲ್ಲೂ ರಾಜೀನಾಮೆ ಕೊಟ್ರೆ ನಿಮ್ ನಡೆಯಂಗೆ ಇಲ್ಲ. ನನ್ನ ಮುಂದಿನ ನಡೆ ಏನಾಗತ್ತೆ ಅಂದ್ರೆ ಗಟ್ಟಿ ನಿರ್ಧಾರ ಆಗ್ತೈತೆ, ಗಟ್ಟಿತನ ನಡೆ ಆಗ್ತೈತೆ. ನಾನು ಎಲ್ಲಿ ಸೇರ್ಪಡೆ ಹಾಕ್ತೇನೋ ಅಲ್ಲೇ ಇರ್ತೇನೋ, ಅಲ್ಲೇ ಕೈಮೆ ಮಾಡ್ತೇನೋ ಹೊರತಾಗಿ. ಯಾಕಪ್ಪ ಅಂದ್ರೆ ಎಲ್ಲರಿಗೆ ನಾವು ಸ್ವತಂತ್ರ ಆಗಲಿ ಕಾಂಗ್ರೆಸ್ ಆಗಲಿ ನಾವು ಅಲ್ಲಿ ಗೆದ್ದು ಬಂದಿದ್ದಾದ್ರ ಆ ನಂತರ ನಾವು ಬೇರೆ ಪಕ್ಷಕ್ಕೆ ಹೋಗೋದು ಅಂತಂದ್ರೆ ಅಲ್ಲಿ ನಮ್ದು ವ್ಯಾಲ್ಯೂ ಕಿಮ್ಮತ್ತು ಇರಂಗಿಲ್ಲ. ನಾವು ಹೋಗ್ಬೋದು, ಆದ್ರೆ ನಮ್ಮ ನಂಬಿದಂತ ಜನ, ನನಗೆ ಓಟ್ ಹಾಕಿದಂತ ಜನ ಎಲ್ಲಿ ಹೋಗ್ಬೇಕಾ? ಈಗ ಕಾಂಗ್ರೆಸ್ ಅಂದಾಗ ಕಾಂಗ್ರೆಸ್ ನಂಬಿಕೆ ಹೆಸರು ಊಟ ಹಾಕಿರ್ತಾರ, ನನ್ನ ನಂಬಿ ಹಾಕಿರ್ತಾರ ಸ್ಥಾನಿಕವಾಗಿ. ನಾ ಬದಲಾದರೂ ಕಾರ್ಯಕರ್ತರು ಬದಲಾಗಕ್ಕೆ ಸಾಧ್ಯ ಇಲ್ಲ. ನೀವಿಷ್ಟು ಒಟ್ಟಲ್ಲಿ ಸಿಕ್ಕರೆ ಗೊತ್ತಾಯ್ತಲ್ಲ, ಏನು ಸಾಕಷ್ಟು ಅವ್ರದೇ ಆದ ಅನುಭವಗಳನ್ನು ಹೇಳಿರ್ತಕ್ಕಂತ ಏನು ಎಂ ಕೆ ಹುಬ್ಳಿ ಪಟ್ಟಣದ ಶ್ರೀ ಚೇತನ್ ತೇಮಟ್ಟಿ ಅವರ ಅಭಿಪ್ರಾಯ. ನಮಸ್ಕಾರ.